ಅಂದ್ರೆ ಒಂದು ಮಗು ಮಗ ಮಗು ಹೌದು ಮಗನ ಮೈಯಲ್ಲಿ ಬಟ್ಟೆ ಇಲ್ಲ ಅಂತ ಮಗುವಿನ ಮೈಯಲ್ಲಿ ಬಟ್ಟೆ ಇಲ್ಲ ಬಟ್ಟೆ ಇಲ್ವಾ ನೋಡು ಎಂತದ್ದು ಮಗ ಅದು ನೀವು ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ಹೌದು ಇಲ್ಲ ಮಗೆಲ್ಲ ನೋಡ್ಬಾರ್ದು ಅಂತ ಹೇಳಿದ್ರೆ ನಾನು ನೋಡಿಲ್ವಾ ನೋಡ್ತೇನೆ ಎಂತದ್ದು ಆಟವ ನೋಡ್ಲಿಕ್ಕೆ ಒಂದು ವೇಳೆ ಬಟ್ಟೆ ಇದ್ದು ಇಲ್ಲ ಅಂತ ಸುಳ್ಳು ಹೇಳ್ತಿದ್ರೆ ಈಗ ನಾನೇ ಹೇಳಿದ ಮಾತಿಗೆ ನಂಬಿಕೆ ಇಲ್ವಾ ಅವನ ಮೈಲಿ ಬಟ್ಟೆ ಇಲ್ಲ ನಾನು ನೋಡಿದೆ ಆಯ್ತಾ ಮಗುವಿನ ಮೈಲಿ ಬಟ್ಟೆ ಇಲ್ಲ ಈಗ ಬಟ್ಟೆಗೆ ಏನ್ ಮಾಡುದು ಇಲ್ಲಿ ಕಡಿಮೆ ಬಟ್ಟೆ ಎಲ್ಲಿ ಸಿಕ್ಕಿದೆ ನಿಮಗೆ ಕಾಡಲ್ಲಿ ಯಾರು ಬಟ್ಟೆ ಮಾಡುವಂತಾರ ಇಲ್ಲಿ ಸಿಗ್ಲಿಕ್ಕಿಲ್ಲ ಆಗಡ ಹೋಗ್ಬೇಕು ಈಗ ಮಗುವಿಗೆ ಬಟ್ಟೆ ಬಟ್ಟೆ ಈ ಬಟ್ಟೆ ನಿಮಗೆ ಬೇರೆ ಕೊಡ್ತೇನೆ ಹೊಸತ್ತು ತೆಗೆದು ಕೊಡ್ತೇನೆ ಮನೆಯಲ್ಲಿ ಬೇರೆ ಎಂಟು ಮಗುಕೆ ಅಡ್ಡ ಮಾಡ್ಬೇಡ ಮಗ ಅಮ್ಮನಿಗೆ ಕೋಪ ಬರ್ತದೆ ಕೊಡುತ್ತೇನೆ ಅಮ್ಮನಿಗೆ ಕೋಪ ಬರಿಸ್ಬೇಡ ಅಂತ ಹೇಳಿ ಮಗನಿಗೆ ಕೋಪ ಆಗ್ತದೆ ಪೆಟ್ಟು ಕೊಡ್ತೇನೆ ನಾನು ಪೆಟ್ಟು ತಿನ್ನುದಿಲ್ಲ ಓಡ್ತೇನೆ ಕೊಡುತ್ತೇನೆ ಕೊಡು ಮಗ ಕಾಣ ಕೊಟ್ಟೆ ಸ್ವಲ್ಪ ನಿನ್ನ ಬಟ್ಟೆ ಬೇಡ ನನ್ನ ಬಟ್ಟೆ ಬೆಳಿಗ್ಗೆ ಕೊಡು ಕಾಳು ಇದ್ದಿದ್ದು ಮೂರು ಎಂತವರ ಬಿಸ್ಕೊಟ್ಟೆ ಮತ್ತೆ ಅವ ಇಷ್ಟೊತ್ತಿಂದ ನನ್ಗೆ ಹೇಗಿದ್ದು ಇಷ್ಟೊತ್ತಿಂದ ನನ್ಗೆ ಹೇಗಿದ್ದು ಸೊಪ್ಪು ಕಟ್ಟುಕೊಂಡಿದ್ದ ದನ ನೋಡೋದ್ರಿಂದ ಬದುಕಿ ದನ ನೋಡ್ತಿದ್ರು ಸೊಪ್ಪನ್ನು ಬೆಳಿಲಿಕ್ಕೆ ಬಿಡ್ತೀನಿ ನೀನು ಹೆಚ್ಚ ಅಲ್ಲ ನಿನಗೆ ಅದೆಲ್ಲ ಹಾಗೆಲ್ಲ ಕಷ್ಟದಲ್ಲಿ ಇರೋ ನಾವು ಸಹಾಯ ಮಾಡ್ಬೇಕು ಒಂದು ಮಾತು ಕೇಳಿ ವಿದ್ಯಾದಾನ ಮೈದಾನ ಸಮಾಧಾನ ನೀನು ಮಾಡ್ಬೇಕು ನಿಧಾನ ಮೈದಾನ ಸಮಾಧಾನ ಇದೆಲ್ಲ ನಿಮಗೆ ಗೊತ್ತುಂಟಲ್ಲ ಪಾಪ ಹುಡುಗ ಯಾವ ಸ್ಥಿತಿಯಲ್ಲಿ ಗೊತ್ತುಂಟಲ್ಲ ಬಟ್ಟೆಗಳಿಗೆ ಕೊಡ್ಲಿಕ್ಕೆ ಆಗಿಲ್ಲ ಈಗ ದೊಡ್ಡ ದೊಡ್ಡ ಪ್ರವಚನ ಬಿಡ್ತಾನೆ ಯಾರು ನೀನು ತರಳಲಿ ಪೂರ್ವ ನಾಡುತ್ತಿರುವೆಯಾಗೆ ಪೂರ್ವಜರು ಮಾತಾಪಿತರು ಯಾರು ಬೇಡ ಸರಳ ಬಟ್ಟೆ ಕೇಳಿದ್ರೆ ಕೊಡ್ಲಿಕ್ಕೆ ಆಗಲಿಕ್ಕೆ ಹೇಳ್ತಾ ಇದೆಯಲ್ಲ ಹೌದು ಮಗ ಬಟ್ಟೆ ಕೊಟ್ಟಳು ನಾನು ತಪ್ಪಲ್ಲ ಹಾಗೆ ಮಾಡುದು ನನಗೆ ಅದೆಲ್ಲ ಕಲಿಸಿ ಕೊಟ್ಟಿದ್ದಾನ ನಿಂಗೆ ನೀ ಯಾವ ಭಾಷೆಯಲ್ಲಿ ಹೇಳ್ಬೇಕು ಮಗ ಬಟ್ಟೆ ನಾನೇ ನನ್ನದೇ ಕೊಟ್ಟಳು ನನ್ನದೇ ಆಯ್ತಾ
ನಿನ್ನ ಪೆಟ್ಟೆ ಮದ್ದು ಮತ್ತೆ ಹೇಳಿದ ಅರ್ಥ ಆಗ್ಲಿಲ್ವಾ? ಎಷ್ಟು ಪೆಟ್ಟು ತಿಂತೀಯ? ನಿಂಗೆ ನಾಚಿಕೆ ಮಾನ ಮರ್ಯಾದೆ ಯಾವ್ದು ಇಲ್ವ ಅಂತ ಅದೆಲ್ಲ ಸಿಗ್ತದೆ. ಅದು ಅಂಗಡಿಗೆ ಮಾಡ್ತಾರೆ ಹೋಗುತ್ತೆ ಬಂದು ಅದು ಹಿಂದೆ ಹೋಗ ತಗೊಂಡು ಹೋಗಿ ನಿಂತು ಅಂತ ಹೇಳಿ ಸುಮ್ಮನೆ ಸರಿ ನಿಂತ್ಕೋ. ಎಂತದೆ ತೊಗೊಳ್ಕೊಂಬೇಟ ಈಗ ನಿಂತ್ಕೋ, ಅಲ್ಲಿ ನಿಂತ್ಕೋ, ಈಚೆ ಬರಬೇಡ. ಯಾಕೆ ಹಿಂದೆ ಬರ್ತದೆ? ನನ್ನ ಪಾಲನೆ ಅಲ್ಲಿ ನಿಂತ್ಕೊಳಿಕ್ಕೆ ಹೇಳಿದಲ್ಲ. ಏನು ಈಚೆ ಬರುದೇನಂತ ಕೇಳುದು? ಸ್ವಲ್ಪ ಜಾರ್ತಾರೆ. ಅದೇ ನಾವು ಜಾರದು, ನೀನ್ ಮಾಡ್ತೀಯ ಜಾರದು. ನೀವು ತೋರಿದ್ದೀರಲ್ಲ, ನಾನು ತಪ್ಪರಲ್ಲ. ಹೋಗಲಿ, ನಿನ್ನ ಕಾಣುವಾಗ ಆಶ್ಚರ್ಯವಾಗ್ತದೆ. ಯಾಕಮ್ಮ ಇಷ್ಟು ದೊಡ್ಡ ಕಾರ್? ನೀನು ಒಬ್ಬನಿ ನೀವೇ ಸಾಯಿ ಮನಸ್ಸು ಮಗು ನಾ ಸ್ಥಿತಿಯಲ್ಲಿ ಕಂಡ ಅಳು ಬರ್ತದೆ. ಅಮ್ಮ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತದೆ. ಇಷ್ಟು ದೊಡ್ಡ ಕಾಂತಾರದಲ್ಲಿ ನೀನು ಒಬ್ಬನೇ ಕೂತು ಕಾಂತಾರ ಕಾಡು ಮತ್ತೆ ನಾನು ಮೂರು ದಿವಸ ಮೂರು ಜನ ಒಟ್ಟಿಗೆ ಕೂತ್ಕೊಂಡು ನೋಡಿದೆ. ಮತ್ತೆ ನಾನು ಎಂತ ಹೇಳಿದ್ದೆ? ನಾನು ಕಥೆ ಮತ್ತೆ ಒಬ್ಬನೇ ಎಂತ ನೋಡಿದಂತ ಹೇಳಿ ನನ್ಗೆ ಒಬ್ಬನೇ ನೋಡ್ತಿದ್ದ. ಕಾಡು ಯಾವಾಗ ಚಂದ ಬಿಟ್ಟ ಗೊತ್ತಾಯ್ತಾ? ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತೇನೆ, ನಿನ್ನ ತಾಯಿಯ ಬಗ್ಗೆ ಯೋಚನೆ ಮಾಡ್ತೇನೆ. ಯಾಕಮ್ಮ ಇಷ್ಟು ಸುಂದರವಾದಂತ ಮಗುವನ್ನು ಹಾಗಾದ್ರೆ ನಾನು ಸುಂದರ ಇಲ್ವಾ? ಕಾಡಲ್ಲಿ ಬಿಟ್ಟಿದೆ. ನೀನು ಸುಂದರ, ನೀನು ಮನ್ಮಂತ. ಹನುಮಂತ ಹನುಮಂತ ನೀನೇ ಹೇಳ್ಬೇಕು. ಇಷ್ಟು ದೊಡ್ಡ ಕಾನನದಲ್ಲಿ ನಿನ್ನನ್ನು ಒಬ್ಬಳಲ್ಲಿ ಬಿಟ್ಟು ಹೋಗಿದಂತ ಎಲ್ಲ ಸರಿಯಾಗಿ ನೋಡ್ತೀಯಲ್ಲ, ನಿಮಗೆ ಅದೆಲ್ಲ ಸರಿಯಾಗಿ ಕೇಳ್ತದೆ. ಕೇಳಿದ್ದೆ ನಿನ್ನ ತಾಯಿಯ ಬಗ್ಗೆ ಯೋಚನೆ ಮಾಡಿ. ಈ ಕಾಡಲ್ಲಿ ನನ್ನ ಬಿಟ್ಟು ಹೋಗಿದಂತಾದ್ರೆ ಅವಳ ಹೊಟ್ಟೆಯಲ್ಲಿ ಇರೋದು ಕರುಳು ಅಥವಾ ಕಬ್ಬಿಣದ ಸರಳನ್ನು ಯೋಚನೆ ಮಾಡುತ್ತಾ ಇದೆ. ಹಾಗಾಗಿ ಕೇಳುತ್ತಾ ಇದ್ದೇನೆ, ನಿನ್ನ ಹೆಸರೇ, ನಿನ್ನ ತಂದೆ ತಾಯಿ ಯಾರು, ನಿನ್ನ ಊರು ಯಾವುದು, ಏನೋ ಅಂತ ಪರಿಚಯ ಹೇಳ್ತೀಯ? ನನ್ನ ಪರಿಚಯ ಮಾಡಿದ್ದ
ಕಾಡಿನಲ್ಲಿ ಕಂಡಂತಹ ನನ್ನನ್ನು ನೋಡಿದಾಗ ನನ್ನ ಪರಿಚಯವನ್ನು ನೀವು ಕೇಳ್ತಾ ಇದ್ದೀರಿ.